ಮುಂಬೈ ವೈಶ್ಯವಾಟಿಕೆಗಿಂತ ಕಟ್ಟ ಕಡೆ ಆಗಿದೆ ಕೋಲಾರ ಜಿಲ್ಲೆ. ಅವಿರೋ ರೋಡ್ ಇಲ್ಲ, ತಿನ್ನಕ್ಕೆ ಕಿಟ್ಟಿಲ್ಲ. ಕೋಲಾರ ಜಿಲ್ಲೆಗೆ ಹೇಳ್ಬೇಕಾದ್ರೆ 700 ಕೆರೆ ಇವಾಗ ಆಲ್ರೆಡಿ ಮರ್ಕೊಂಬಿಟ್ಟವ್ರು. ಇಷ್ಟೆಲ್ಲ ಆಗ್ತದ್ರೆ ಇನ್ನು ಸಿದ್ದರಾಮಯ್ಯ ಕರ್ಕೊಂಬಂದು ಏನು ಉದ್ಧಾರ ಮಾಡ್ತಾರೆ? ಸರ್, ಮುಂಬೈ ವೈಶ್ಯವಾಟಿಕೆ ಕೇಂದ್ರ ಆಗೋದು, ಯಾರಾದರೂ ಬರ್ಬೋದು, ಯಾರಾದರೂ ಹೋಗ್ಬೋದು, ನಾವು ಅಂದ್ಬಾರ್ದಾಗಿತ್ತು. ವೋಟರ್ಸ್ ನಾಡಿ ಮಿಡ್ತಾ ಅರ್ಥ ಮಾಡಿದರೆ ವೋಟರ್ಗೆ ಏನೋ 100 ರೂಪಾಯಿ ಬಿಸಾಕೋಣ, ಅವ್ನು ಓಟ್ ಹಾಕಿದ್ರೆ ಹಾಕ್ಲಿ, ಸೋತ್ರ ಸೋಲಿ, ನಾವು ಹಣ ಮಾಡ್ಕೊಬೇಕು. ಯಾರು ನನ್ನ ಕರ್ಕೊಂಬರ್ಬೋದು, ಯಾರನ್ನ ಲೂಟಿ ಮಾಡ್ಕೊಂಡು ಹೋಗ್ಬೋದು. 6 ಜನ MLA ಇದಾರಲ್ಲ, ಒಬ್ಬ ತಹಸೀಲ್ದಾರ್ನ ಇವ್ನು ಮಾತು ಕೇಳಿಬಿಟ್ರೆ ಅವ್ನು ಕಾಲು ಕಲಿಯನ್ನು ದುರ್ತೀನಿ ಬಜಾರಲ್ಲಿ. ಇವ್ರು MLA ಅವ್ನು ನೇಣಾಕಂಬಲ್ಲ ಸರ್, ಇವ್ರು ಆರಾಮಾಗೆ ಪಂಚರಥ ಅವ್ರ ಅಪ್ಪನ ರಥ ವರ್ತೂರ್ ಪ್ರಕಾಶ್ ಒಂಥರ ಈ ಕೊತ್ತಿಗ್ಲಾಡ್ಸೋನಿದ್ದಂಗೆ ಪಾರಿಸಿ ಜಮೀನ್ 100 ಎಕರೆ ಹಾಕೊಂಡ ಗುಜರಾತಲ್ಲಿ ನಿನ್ನ ಪಾರ್ಟ್ನರ್ಶಿಪ್ಪಲ್ಲಿ ಮೆಡಿಕಲ್ ಕಾಲೇಜ್ ಕಟ್ಕೊಂಡ ಕೆ ಎಚ್ ಮನ್ನಪ್ಪ ನಮ್ಗೆ ತೊಂದರೆನೂ ಮಾಡಿಲ್ಲ, ಒಳ್ಳೇದೂ ಮಾಡಿಲ್ಲ, ಜೋರಾಗಿ ಮಾತಾಡ್ತಾರೆ, ಇಡೀ ರಾಜ್ಯದಲ್ಲಿ ಸುದ್ದಿ ವೆಂಕಟೇಶಪ್ಪ ಅಂತೇಳಿ ಬಂದು ವೆಂಕಟೇಶಪ್ಪ ಸರ್ ಅಂತ ಅವ್ರು ಬರ್ಬೇಕು ಸರ್. ವೋಟರ್ಸ್ ನಾವು ತಲೆ ಮಾರ್ಕೊಳ್ಳೋದು ಬಿಡಬೇಕು, ಗಲ್ಪಟ್ಟು ಇಟ್ಕೊಂಡು ಕೇಳಬೇಕು. ಯಾಕೆ ಸರ್, ಯಾವುದೋ ಕಾಂತಾರ ಸಿನಿಮಾಲ್ಲಿ ಒಂದು ಸೀನ್ ನೋಡಿಸಿದ್ರೆ ಅದು ಚೆನ್ನಾಗಿಲ್ಲ ಅಂತೇಳಿ ನಾವು ಕೂಗ್ಲಿಕ್ತೀರಿ, ಯಾಕೋ ಅಲ್ಲೇ MLA ನೀನು ಕೆಲಸ ಮಾಡಿಲ್ಲ ಅಂತ ಕೇಳೋಕ್ಕಾಗಲ್ಲ ಯಾವನೂ. ಇಲ್ಲ ಸರ್, ನಾವು ಕಲ್ಕೊಂಡು ಫಸ್ಟ್ ನಾವು ಸರ್ ಹೋಗ್ಬೇಕು, ನಾವು ಸರೋದು ಅದು ಸರ್ ಹೋಗುತ್ತೆ. ಎಸ್, ಮತ್ತೊಬ್ಬರ ಅಭಿಪ್ರಾಯ ಕೇಳೋಣ, ಏನು ಕೋಲಾರಲ್ಲಿ ಏನಾಗ್ತಿದೆ ರಾಜಕಾರಣದಲ್ಲಿ ಅಂತ. ರೈತ ಮುಖಂಡರಿಗೆ ಮಾತಾಡ್ಬೋದ? ಏನಾದರೂ ಮಾತಾಡಿ, ನಿಮ್ಮ ಇಷ್ಟ, ನಾವೆಲ್ಲ ಮಾತಾಡಿ ಅಂತ ಹೇಳಾಗಲ್ಲ. ಸೊ ನಿಮ್ಮ ಇಷ್ಟ, ನಿಮ್ಗೆ ಏನು ಅನ್ಸುತ್ತೆ ಅದನ್ನ ಮಾತಾಡಿ. ಸೊ ಕೋಲಾರ ರಾಜಕಾರಣ 2023ಕ್ಕೆ ದೊಡ್ಡ ರಂಗೇರ್ತದೆ ಈಗಾಗಲೇ. ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ಚರ್ಚೆ ಆಗ್ತಿದೆ. ಸೊ ನಿಮ್ಮ ಪ್ರಕಾರ ಏನು, ಸಿದ್ದರಾಮಯ್ಯ ಸ್ಪರ್ಧೆ ಮಾಡಿದ್ರೆ ಕೋಲಾರಲ್ಲಿ ಗೆಲ್ತಾರ? ಸರ್, ಇಡೀ ದೇಶ ಮತ್ತು ರಾಜ್ಯಕ್ಕೆ ಕೋಲಾರ ಜಿಲ್ಲೆ ಒಂದು ಮಸ್ಸದಿಗಳು ಕೊಟ್ಟಂಥ ಜಿಲ್ಲೆ. ಆದರೆ ಇವತ್ತು ನಾವು ಯಾವ ಪರಿಸ್ಥಿತಿಗೆ ಬಂದಿದ್ದೀವಿ ಇಲ್ಲಿ ವೋಟರ್ಸ್ ಅಂದರೆ, ಮುಂಬೈ ವೈಶ್ಯವಾಟಿಕೆಗಿಂತ ಕಟ್ಟ ಕಡೆ ಆಗಿದೆ ಕೋಲಾರ ಜಿಲ್ಲೆ. ಯಾವನ ಬರ್ತಾನೆ ರಿಯಲ್ ಎಸ್ಟೇಟ್ ಅಂತ ದುಡ್ಡು ಚೆಲ್ತಾನೆ, ಇನ್ಯಾರೋ ಮಾಜಿ ಮುಖ್ಯಮಂತ್ರಿ ಅಂತೆ, ಇನ್ನೊಬ್ಬನಂತೆ ಇನ್ನೊಬ್ಬನಂತೆ. ಇವರು ಹೇಳ್ತಾರೋ ಪ್ರಕಾರ ಕೋಲಾರ ಅಭಿವೃದ್ಧಿ ಆಗಿಲ್ಲ 25 ವರ್ಷದಿಂದ. 25 ವರ್ಷ ಅಭಿವೃದ್ಧಿ ಆಗಿದೆ, ಯಾಕೆ ಕತ್ತೆ ಕಾಲುಗಳು ದುಡ್ತಾ ಇದ್ರಿ ನೀವೇನು? ಅಲ್ಲಿಗೆ ನೀವು ಮತ್ಸದಿಗಳು ಅದೇನೋ ವಿಧಾನಸಭೆಯಲ್ಲಿ ಬಿರುದಿಗೆ ಕೊಟ್ಟಿದ್ರಲ್ಲ ಪತ್ರಿಕೆಗಳಲ್ಲಿ ಟಿವಿಗಳಲ್ಲಿ, ನಾವು ಮತ್ಸದಿ ಸಾಹಸಿಂಹ ಅಂತೇಳಿ, ಅದೆಲ್ಲ ಸುಳ್ಳ ಸುಳ್ಳ ಅನ್ನೋದು. 25 ವರ್ಷದಿಂದ ಏನೋ ಅಭಿವೃದ್ಧಿನೇ ಆಗಿಲ್ಲ ಅಂದರೆ ಇವಾಗ ಬರ್ತಾ ಇದ್ದಾರೆ ಸಿದ್ದರಾಮಯ್ಯ, ನಾವು ಅಭಿವೃದ್ಧಿ ಮಾಡಿಬಿಡ್ತೀರಿ ಕೋಲಾರ ಏನೋ ಮಾಡ್ತೀವಿ, ಅದು ಹಾಳಾಗಿ ಹೋಗಲಿ, ಇವ್ರು ಅಭಿವೃದ್ಧಿ ಮಾಡ್ತಾರೆ ಬಿಡ್ತಾರೆ ನಮ್ಮ ಕತೆ ಇಷ್ಟೇ. ಆಗಿರೋಕ್ಕೆ ರೋಡ್ ಇಲ್ಲ, ತಿನ್ನಕ್ಕೆ ಕಿಟ್ಟಿಲ್ಲ, ಸರ್ಕಾರಿ ಆಫೀಸ್ ಹಾಕೋರು 5,000 ಕೊಡುತ್ತೆ, ಅದು ಕೆಲಸ ಆಗಲ್ಲ ಇವ್ರ ಪರಿಸ್ಥಿತಿ. ಇವ್ರು MLA ಆಗಿರೋದು ಏನಕ್ಕ, ಇವ್ರ ಮಕ್ಕಳು ಮರಿ ಫಾರೆಸ್ಟ್ರು, ಇನ್ನೊಂದು ಕೆರೆ ಕುಂಟೆ ಎಲ್ಲ ಕೋಲಾರ ಜಿಲ್ಲೆಗೆ ಹೇಳ್ಬೇಕಾದ್ರೆ 700 ಕೆರೆ ಇವಾಗ ಆಲ್ರೆಡಿ ಮಾರ್ಕೊಂಬಿಟ್ಟವ್ರು. ಇಷ್ಟೆಲ್ಲ ಆಗ್ತದ್ರೆ ಇನ್ನು ಸಿದ್ದರಾಮಯ್ಯ ಕರ್ಕೊಂಬಂದು ಏನು ಉದ್ಧಾರ ಮಾಡ್ತಾರೆ? ಸಿದ್ದರಾಮಯ್ಯನಿಂದ ಓಡಾಡ್ತಾರಲ್ಲ, 4 ಲೀಟ್ರ್ ನನ್ನ ಹತ್ರ 500 ರೂಪಾಯಿ, ನಿನ್ನ ಹತ್ರ 1,000 ರೂಪಾಯಿ ಅಂತೇಳಿ, ಲೇ ಯಾವನಾದ್ರು ಬರ್ಕೊಡ್ತೀರ ಬಾಂಡ್ ಪೇಪರಲ್ಲಿ ನನ್ನ ಹತ್ರ 500 ರೂಪಾಯಿ ಅಂತೇಳಿ. ಈಗೂ ಮತದಾರನ ನಾಡಿ ಮಿಡಿತ ಯಾರೂ ಅರ್ಥ ಮಾಡ್ಕೊಂಡಿಲ್ಲ. ಮತದಾರ ಕಾಂಗ್ರೆಸ್ಗೆ ಆಗ್ತಾನ BJP ಆಗ್ತಾನ ಅಂತೇಳಿ ಸಾಕಾಗ್ಬಿಟ್ಟಿದೆ ಮತದಾರನಿಗೆ. ಕಚೇರಿಗೆ ಬಂದರೆ ಲಂಚ, ಹಳ್ಳಿಗೆ ರೇಟ್ ಇಲ್ಲ, ಬೆಳೆ ಹಾಳು. 3 ವರ್ಷದಿಂದ ರೈತ ಇಡೀ ಕೋಲಾರ ಜಿಲ್ಲೆ ಜ್ಯುವೆಲರ್ಸ್ ಅಸೋಸಿಯೇಷನ್ ಪ್ರಕಾರ 7.5 ಕ್ವಿಂಟಾಲ್ ಬರೀ ಮಾರ್ವಾಡಿ ಅಂಗಡಿಗಳಲ್ಲಿ ಅಡ ಇದೆ ಅಂತ 3 ವರ್ಷದಿಂದ ಚಿನ್ನ ಏನೋ ಬೆಳೆಗೆ ಹಾಕಿರೋದು. ಇನ್ನು ಬೇರೆ ಕಡೆ ಎಷ್ಟಿರ್ಬೋದು? ಇದನ್ನೆಲ್ಲ ಸಮಸ್ಯೆಗಳು ಬಿಟ್ಟು ನಾವೇನೋ ಮಾಡೋಕ್ಕಾಗಲಿ, 25 ವರ್ಷದಿಂದ ನಾವು ಇವಾಗೇನೋ ಮಾಡಿಬಿಡ್ತೀರಿ. ಸಿದ್ದರಾಮಯ್ಯನ ಬರಲಿ, ಇನ್ನೊಬ್ರು ಬರಲಿ ಅಂದರೆ ಬರ್ರಿ ಥರ ಮುಂಬೈ ವೈಶ್ಯವಾಟಿಕೆ ಕೇಂದ್ರ ಆಗೋದು, ಯಾರಾದರೂ ಬರ್ಬೋದು, ಯಾರಾದರೂ ಹೋಗ್ಬೋದು, ನಾವು ಅಂದ್ಬಾರ್ದಾಗಿತ್ತು. ಅಲ್ಲಿಗೆ ವೋಟರ್ಸು ನಿಮಗೆ ನಾಯಿಗಳ ಸಮಾನನ, ವೋಟರ್ಸ್ ನಾಡಿ ಮಿಡ್ತಾ ಅರ್ಥ ಮಾಡಿದ್ರೆ ಏನಪ್ಪ ಕರೆಯೋಣ ಅಂತ ಯಾವತ್ತಾನ ಒಂದು ಸಭೆ ಕೇಳಿದ್ರೆ, ಇಲ್ಲ ಒಂದು ಪ್ರೆಸ್ ಮೀಟ್ ಮಾಡಿದ್ರೆ, ನಿಮ್ಮ ಇಷ್ಟು, ಒಂದು ದಿನ ಸಿದ್ದರಾಮಯ್ಯ, ಒಂದು ದಿನ ರಾಹುಲ್ ಗಾಂಧಿ, ಇನ್ನು ಮೋದಿನೂ ಕರ್ಕೊಂಬಿಡ್ರಿ. ತಪ್ಪತ್ತಿರಲ್ಲ, ಕೋಲಾರ ಬಂಗಾರ ಲೇಪ ಮಾಡಿಬಿಡ್ಬೋದಲ್ಲ ಸರ್. ಇಷ್ಟಿದೆ ಇವರ ದೊಂಬರಾಟಕ್ಕೋಸ್ಕರ, ಇವ್ರ ಸ್ವಾರ್ಥಕ್ಕೋಸ್ಕರ, ಇವ್ರ ಮಕ್ಕಳು ಮರಿ ಚೆನ್ನಾಗಬೇಕು, ಅವ್ರು ಹಿಂದ್ಗಡೆ ಓಡ್ತಾರೆ ಲೀಡ್ರ್ಗಳು, ಅವ್ರಿಗೆ ಹಣ ಬೇಕು. ವೋಟರ್ಗೆ ಏನೋ 100 ರೂಪಾಯಿ ಬಿಸಾಕೋಣ, ಅವ್ನು ಓಟ್ ಹಾಕಿದ್ರೆ ಹಾಕ್ಲಿ, ಸೋತ್ರ ಸೋಲಿ, ನಾವು ಹಣ ಮಾಡ್ಕೊಬೇಕು. ಇದೊಂದು ದೊಡ್ಡ ದಂಧೆ. ಒಂದು ಕಾರು ಬಿಳಿ ಬಟ್ಟೆ ಇದ್ದರೆ ಸರ್ ಅವನು ಕೋಲಾರಲ್ಲಿ ಲೀಡ್ರು. ಯಾರನ್ನ ಕರ್ಕೊಂಬರ್ಬೋದು, ಯಾರನ್ನ ಲೂಟಿ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ಸಮಸ್ಯೆ ಯಾವನಿಗೂ ಬೇಕಲ್ಲ. ಚಾಲೆಂಜ್ ಆಗ್ತೀನಿ, ಯಾವ ನಾನು ಒಂದು ಇಷ್ಟು 6 ಜನ MLA ಇದಾರಲ್ಲ, ಒಬ್ಬ ತಹಸೀಲ್ದಾರ್ನ ಇವ್ನು ಮಾತು ಕೇಳಿಬಿಟ್ರೆ ಅವ್ನು ಕಾಲು ಕಲಿಯನ್ನು ದುರ್ತೀನಿ ಬಜಾರಲ್ಲಿ. ಒಬ್ಬ ತಹಸೀಲ್ದಾರ್ ಆರೇ ಕೇಳಲ್ಲ ಸರ್, ಇನ್ಯಾರು ಸರ್ ಹೇಳಬೇಕು? ಇನ್ಯಾರು ಸರ್ ಇವ್ರು MLA ಅನ್ನೋದು? ಇವ್ರು MLA ಅವ್ರು ನೇಣಾಕಂಬಲ್ಲ ಸರ್, ಇವ್ರು ಆರಾಮಾಗೆ ಇವ್ರು ಒಪ್ಕೊಂಡಿದ್ರಲ್ಲ 20 ವರ್ಷದಿಂದ ನಮ್ಗೇನಾಗಿಲ್ಲ ಅಂತೇಳಿ. ಸಿದ್ದರಾಮಯ್ಯನ ಬಂದರೂ ಅಷ್ಟೇ ಕುಮಾರ್, ಇಲ್ಲಿನ ಜನ ನಾಡಿ ಮಿಡಿತಾ ಆಡ್ತಾರೆ, ಸಾಮಾನ್ಯ ಕಾರ್ಯಕರ್ತ ನಿಲ್ಲಿ ಗೆಲೀತಾನೆ. ನಾನು ಈ ಪಾರ್ಟಿ ಆ ಪಾರ್ಟಿ ಅಂತ ನಾನು ಯಾವ ಪಾರ್ಟಿನ ಹೇಳ್ತಿಲ್ಲ. ಸ್ಥಳೀಯರು ಇಚ್ಛಾಶಕ್ತಿ ಇರೋಂಥ ಯುವಕರಾಗಬೇಕು, ಸ್ಥಳೀಯರಾಗಬೇಕು, ಯಾವುದೇ ಪಾರ್ಟಿಯಲ್ಲಿ ಟಿಕೆಟ್ ಕೊಡಲಿ. ಅಂಥವ್ರು ಏನಾದರೂ ಗೆದ್ದರೆ ಮುಂದಿನ ನಮ್ಮ ಪೀಳಿಗೆಗೆ ಏನಾದರೂ ಮಾಡೋಣ ಅಂತ ಕೋಲಾರ ಮತ್ಸದಿಗೆ ಕೊಟ್ಟಂಥ ಜಿಲ್ಲೆ ಸರ್. ಎಲ್ಲ ರಂಗದಲ್ಲಿ ತರಕಾರಿ, ಇನ್ನೊಂದು ರಾಜಕಾರಣದಲ್ಲಿ ದೇಶಕ್ಕೂ ಕೊಟ್ಟಿದೆ, ರಾಜ್ಯಕ್ಕೂ ಕೊಟ್ಟಿದೆ, IAS IPSಗಳೆಲ್ಲ ಇಡೀ ಮೊಟ್ಟ ಮೊದಲ IPS ಕೊಟ್ಟಿದ್ದು ಹನುಮಾನ್ ಕರ್ನಾಟಕ ರಾಜ್ಯಕ್ಕೆ.
ಹೋಮ್ ಸೆಕ್ರೆಟರಿ ಆಗಿದ್ದರು. ಅವರು ಆ ಕಾಲದಲ್ಲಿ 1700 ಉದ್ಯೋಗ ಕೊಡಿಸ್ತಾರೆ ನಾಲ್ಕನೇ ಕ್ಲಾಸ್ ಪಾಸ್ ಆಗಿರೋರಿಗೆ. ಕೆ ಇ ಬಿಲ್ ಇವತ್ತು ಎಷ್ಟು ಜನ ಮಾಡಿದ್ದಾರೆ ಸರ್? ಏನೂ ಇಲ್ಲ. ಒಬ್ಬ ಅಧಿಕಾರಿ ಬಂದರೆ ಕೆಲಸ ಮಾಡೋಕೆ ಬಿಡಲ್ಲ. ನೀವು ನೋಡ್ತಾ ಇರ್ತೀರಿ, ನೀನು 2 ಲಕ್ಷ ಕೊಡು 3 ಲಕ್ಷ, ಅವ್ನು 2 ಲಕ್ಷ ಕೊಟ್ಬಿಟ್ಟು ಸರ್ ನಮ್ಮ ನನ್ನ ತಿನ್ನೋದು. ನಿಮಗೇನಾದರೂ ಕೋಲಾರ ಚಿತ್ರಣ ಬೇಕಂದರೆ ಮಾರುವಣೆ ಅಂಗಡಿಗಳಲ್ಲಿ ಒಕ್ಕಿಡಿ. ಯಾಕೆ ರೈತನ 3 ವರ್ಷದಿಂದ ಕುದಾ ಮಡಗಿದ್ದು ಹಣ ಒಡವೆ ಬಿಡಿಸಿಲ್ಲ ಅಂತ. ಇನ್ನು ಮುತ್ತುಟ್ಟಲ್ಲಿ ಏನಾಗಿರ್ತದೆ, ಬ್ಯಾಂಕಲ್ಲಿ 7.5 ಕ್ವಿಂಟಲ್ ಇದೆ ಸರ್. ಇಷ್ಟೆಲ್ಲ ರೈತನ ಶೋಷಣೆ ಇದೆ. ಇದು ನೋಡಿ ಬಿಟ್ಬಿಟ್ಟು ಸಿದ್ದರಾಮಯ್ಯ ಬರ್ತಾವನೆ, ಕುಮಾರಸ್ವಾಮಿ ಬರ್ತಾನೆ, ನನ್ನ ಪಂಚರಥ, ಅವ್ರ ಅಪ್ಪನ ರಥ. ಜನ ಏನು ತೀರ್ಮಾನ ಮಾಡಬೇಕು ಮಾಡ್ತಾರೆ. ನನಗೆ ತಿಳಿದು ಮಾತ್ರ ಸ್ಥಳೀಯ ಅಭ್ಯರ್ಥಿಗಳು ಯಾರೇ ಆಗಲಿ, ಕಾಂಗ್ರೆಸ್ ಆಗಿರಲಿ, ಬಿಜೆ, ಅವ್ರಿಗೆ ಓಟ್ ಕೊಟ್ಟರೆ ಮಾತ್ರ ಏನೋ ಜಿಲ್ಲೆ ಉದ್ಧಾರ ಆಗುತ್ತೆ ಹೊರತು ಬೇರೆಯವ್ರು ಬಂದರೆ ಏನು ಮಾಡಲ್ಲ. 2008-2013 ವರ್ತೂರ್ ಪ್ರಕಾಶ್ ಇನಿಪೆಂಟ್ MLA ಆಗಿದ್ದರು. 2018 ಶ್ರೀನಿವಾಸ್ ಗೌಡರು MLA ಕೋಲಾರಕ್ಕೆ. ಸೊ ಅವರಿಬ್ಬ 15 ವರ್ಷದಿಂದ ಸ್ಥಳೀಯರೇ ಇದ್ದಾರಲ್ಲ, ಏನು ಅಭಿವೃದ್ಧಿ ಆಗಿಲ್ವಾ ಸರ್? ವರ್ತೂರ್ ಪ್ರಕಾಶು ಸ್ಥಳೀಯರಲ್ಲ. ವರ್ತೂರ್ ಪ್ರಕಾಶು ಒಂಥರ ಈ ಕೊತ್ತಿಗಳಾಡ್ಸೋನಿದ್ದಂಗೆ ವ್ಯಕ್ತಿ, ಒಳ್ಳೆ ಬಾಯಿ ಸರಿಯಿಲ್ಲ. ನಾನು ಅವನ ಅಹಂಕಾರದಿಂದ 2000 ಅವರು ಯಾವ ರೀತಿಗೆ ಈ ಕ್ಷೇತ್ರನ ಬೈರೇಗೌಡರಿಗಿಂತ ಒಂದು ಉನ್ನತ ಮಟ್ಟದ ನಾಯಕನಾಗಬೇಕಾಗಿತ್ತು. ಆ ಬಾಯಿ ಸರಿಯಿಲ್ಲ, ಆ ಏಕವಚನ ಪದದಿಂದ ವರ್ತೂರ್ ಪ್ರಕಾಶ್ ಹಾಳಾಗೋದ. ನಾನು ವಿರೋಧಿನಿ, ವರ್ತೂರ್ ವಿರೋಧಿ ಇಲ್ಲ ಅಂತ ಹೇಳಿಲ್ಲ, ಆದರೂ ಹೇಳ್ತಾ ಇದ್ದೀನಿ. ಆ ಬಾಯಿ ಮತ್ತು ಅವನ ಏಕವಚನದಿಂದ ಇವತ್ತು ಜಿಲ್ಲೆ ಹೇಳಿದೆ. ಶ್ರೀನಿವಾಸ್ ಕೂಡ 3ನೇ ಸಾರಿ ಗೆಲ್ಚಿ ನಾವು ತಪ್ಪು ಮಾಡಿದ್ರೆ ಏನೋ ಈ ಸಹಕಾರಿ ಇನ್ನೊಂದು ರಾಜ್ಯ ರಾಷ್ಟ್ರಮಟ್ಟ ಅಂತೇಳಿ ಸರ್. ಈಗ ಹೋಗಿ ಗೆದ್ದ ತಕ್ಷಣ ಅಣ್ಣ ನಾನಣ್ಣ ಶ್ರೀನಿವಾಸ ಕೊಟ್ಟರೆ ನೀನು ಯಾರೋ ಗೊತ್ತಿಲ್ಲಪ್ಪ ಅಂತ ಮತ್ತೆ ನಾನು ಬಂದಿದ್ದೆ ಅಂತ ಸರ್. ಅಂಥ ಮೂರು ಕಾಯಿಲೆ ಇರೋ MLA ಬೇಕಾ? ನೆನ್ನೆ ಹೇಳ್ತಾ ಇದ್ರು ನಾನು ಸಿದ್ದರಾಮಯ್ಯ ಗೆಲ್ಸ್ಬಿಡ್ತೀನಿ ಅಂತ. ಆ ಸೆಲ್ಕು ಅವ್ರ ಮನೆಗಿರೋ ಓಟ್ ಹಾಕ್ತಾರೆ ಅಂತ ನಂಗೆ ಗ್ಯಾರಂಟಿ ಶ್ರೀನಿವಾಸ ಗೌಡ ಮೇಲೆ. ಇದಂತೂ ಸತ್ಯ ಸರ್. ಇವ್ರು ಹೇಳ್ತೇವೆ, ಒಬ್ಬ ಸೆಕ್ರೆಟ್ರಿ, ಒಬ್ಬ ಸರ್ವೇ, ಯಾರಾದರೂ ಇವ್ರ ಮಾತು ಕೇಳಿಬಿಟ್ಟು ಇವ್ರು ಕಾಲು ಕೇಳ್ತಿರ್ತೀನಿ ಸರ್. ಶ್ರೀನಿವಾಸಪುರ MLA ರಮೇಶ್ ಕುಮಾರ್ ಸರ್, ಅವ್ರು ಹೇಳಿದಾರಲ್ಲ 25 ವರ್ಷದಿಂದ ಕೋಲಾರ ಜಿಲ್ಲೆ ಅದು ಅಭಿವೃದ್ಧಿ ಆಗಿಲ್ಲ. ನಾನು ಬೆಂಗಳೂರು ರುಚಿಯಾಟ್ರ ನೀರು ತಂದು ಬಿಟ್ಟಿದ್ದೀನಿ, ನೀವು ಚೆನ್ನಾಗಿದ್ದೀರಿ ಆಯಿತಾ. 25 ವರ್ಷದಿಂದ ನನ್ನಿಂದ ಆಗಿಲ್ಲ. ಕೋಲಾರ ರೋಡ್ಗಳು ಓಡಾಡೋದು, ಮೊನ್ನೆ ಪೇಪರಲ್ಲಿ ಹೇಳ್ತಾ ಇದ್ರು ಕಣ್ಣಾಗಿ ನೀರು ಬರ್ತಾವೆ ಅಂತ. ಇನ್ನು 25 ವರ್ಷ ಮಸ್ಜಿದ್ ಏನಕ್ಕೆ ಯಾವ ರೀತಿ ನೀನು ಮಸ್ಜಿದ್ ಆಗಿರೋದು? ಫಾರೆಸ್ಟ್ ಜಮೀನು 150 ಎಕರೆ ಹಾಕೊಂಡ ಗುಜರಾತಲ್ಲಿ ನೀನು ಪಾರ್ಟ್ನರ್ಶಿಪ್ಪಲ್ಲಿ ಮೆಡಿಕಲ್ ಕಾಲೇಜ್ ಕಟ್ಕೊಂಡ ಸರ್. ಇಲ್ಲಿ ಹೆಂಗಾಗಿದೆ ಅಂತ ಗೋಮುಖ ವ್ಯಾಗ್ರ ಹಾಕ್ಕೊಂಡು ಹುಲಿವೇಷದ ಭಕ್ಷಣೆ ಮಾಡ್ತಾರೆ ಅಂತ ಅವ್ರು ಎಲ್ಲರೂ. ಇವರು ನಾನು ಯಾವುದೇ ಪಾರ್ಟಿಯವ್ರು ಬರಲಿ, ಎಲ್ರಿಗೂ ಒಂದೇ ಹೇಳ್ತಾ ಇದ್ದೀನಿ, ಇಲ್ಲೇನಾದರೂ ವರ್ತೂರು ಬಾಯಿನಿಂದ ಮತ್ತು ಅಹಂಕಾರದಿಂದ ಅವನು ಕೆಟ್ಟ ಒಂದು ಅವನು ಒಳ್ಳೆಯ ಮತ್ಸದಿ ರಾಜಕಾರಣ ಆಗಬೇಕು. 2 ವರ್ಷ ಅವನಿಗೆ ಅವಕಾಶ ಕೊಟ್ಟಿದ್ರು, ಒಳ್ಳೆಯ ಯುವಕ ಇದ್ದ, ಮಾಡ್ಬೋದಾಗಿತ್ತು. ನಾನು ಅವನ ಅಹಂಕಾರ ಅವನು ತಿಂದಾಕ್ತು. ಶ್ರೀನಿವಾಸ ಗೌಡಂಗೆ ವಯಸ್ಸು, ಸಹಜ ವಯಸ್ಸು, ಮಾತ್ರೆಗಳು, ಇದು ಕೆಲಸಕ್ಕೆ ಬರಲಿಲ್ಲ. ಇನ್ನು ನೋಡು, ಹೊಸ ಹೊಸ ಮಕ್ಕಳು ಬರಬೇಕು ಸರ್. ಜಿಲ್ಲೆ ಬಗ್ಗೆ ಚಿಂತನೆ ಮಾಡೋಂಥ ಯಾವುದೇ ವ್ಯಕ್ತಿ ಆಗಲಿ, ಅದು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ, ಅವ್ರು ಬಂದಾಗ ಮಾತ್ರ ಉತ್ತರ ಆಗುತ್ತೆ. 35 ವರ್ಷ MP ಆಗಿದ್ದರು KH ಮುನಿಯಪ್ಪ ಅವರು, ಅವ್ರನ್ನ ಸೋಲಿಸಿ BJP ಮುನಿಸ್ವಾಮಿಯವರು MP ಆದರು. ಏನಾದರೂ ಉಪಯೋಗ ಆಗಿದೆ ಕಳೆದ 4.5 ವರ್ಷಗಳಲ್ಲಿ ಸರ್? ಏನು KH ಮುನಿಯಪ್ಪ ನಮ್ಮ ಜನಗಳಲ್ಲಿ ಒಂದು ಇದಿದೆ. KH ಮುನಿಯಪ್ಪ ನಮ್ಗೆ ತೊಂದರೆನೂ ಮಾಡಿಲ್ಲ, ಒಳ್ಳೇದೂ ಮಾಡಿಲ್ಲ. 35 ವರ್ಷ MP ಆಗಿದ್ದು ಒಬ್ಬ ರೈತನಿಗೂ ತೊಂದರೆ ಕೊಟ್ಟಿಲ್ಲ, ಒಬ್ಬ ಬಡವನಿಗೂ ತೊಂದರೆ ಕೊಟ್ಟಿಲ್ಲ. ಯಾರೋ ಶ್ರೀಮಂತರು ಹೊಡೆದಾಡ್ಕೊಂಡ್ರು, ಅವ್ರವ್ರು ರಾಜಕಾರಣ ಅವ್ರು ಮಾಡ್ಕೊಳೋದು, ನಮಗೆ ತೊಂದರೆ ಕೊಟ್ಟಿಲ್ಲ ಅನ್ನೋದು ಜನಮನಸ್ಸಲ್ಲಿ ಇವತ್ತು ಇದೆ. ಎಂದ್ರಿಗೆ ಮಂಚಾಡು ಅನಂತರಾಮಯ್ಯ, ಆದರೆ ಮುನ್ಸ್ವಾಮಿ ಕಾಂಗ್ರೆಸ್ಸರ ಗೆಲ್ಸಿತ್ತು ಸರ್. ಮುನ್ಸ್ವಾಮಿ ನಡೆಯಂಥ ನಡೆ ಎಷ್ಟೋ ಅಭಿವೃದ್ಧಿ ಮಾಡಬೇಕಾಯ್ತು. ಮುನ್ಸ್ವಾಮಿಗೆ ಒಂದು ನೇರವಾಗಿ ಸವಾಲು ಹಾಕ್ತೀನಿ ಇವತ್ತು ಅವ್ರದೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರ. ಮಾತು ಬಂದರೆ ಹೆಸರು ನಡೆಸಿ ನಡೆದು ಕೆರೆ, 2 ಕೆರೆ ಹಾಕ್ಕೊಂಡಿದೆಯಾ, ಪಾಣಿಯಾಗಿದೆ, ಗುಣತೋಪಾಗಿದೆ ಅಂತ. ಯಾಕೆ ಸರ್ಕಾರ DC ನಿಮ್ಮವನು, SP ನಿಮ್ಮವನು, ಕಂದಾಯ ಆಯ್ತು, 10 ನಿಮಿಷ ಒಂದು ಆರ್ಡರ್ ಪಾಸ್ ಮಾಡಿದ್ರೆ ಡೆಮಾಲಿಷನ್ ಮಾಡೋಕ್ಕಾಗಲ್ಲ. ಎಸ್ಎಂದು ಅಲ್ಲ, ಯಾರೋ ಗಾಲ್ಪು ಸಚಿನ್ ತಂಡರ್ ಯಾವೊಂದಾಗಲ್ಲ, ನಿಮ್ಮ ಕೆರೆ ಉಳಿಸ್ಕೊಳ್ಳೋಕೆ ಅದನ್ನು ಡೈಲಿ ಪ್ರೆಸ್ ಮೀಟ್ ಮಾಡೋದು, ಜನಕ್ಕೆ ಒಂದು ಕೋತಿ ಆಟ ಆಡ್ಸೋದು ಏನು ಗೊತ್ತಾ? ಅಲ್ಲಿ ಕೆರೆ ಇಲ್ಲಿ ಅಲ್ಲ, ಯಾ DC ಹೇಳಿದ್ರೆ ನಿನ್ನ ಮಾತು ಕೇಳಲ್ಲ, ನಿನ್ನ ಮಾತು ಕೇಳಿದ್ರೆ ನೀನು ಯಾಕೆ MP? ಕೋಲಾರಮ್ಮ ಕೆರೆ ಜಂಡೆತ್ತಿನ ಈ ಕಡೆ ಜಂಡೆತ್ತದೆ ಆ ಕಡೆ ಬರ್ತದೆ, ಹೇಳೋದು ನನ್ನ ಮನೆ ದುಡ್ಡು ಅಂತೇಳಿ ಸರ್ಕಾರದಿಂದ ಎಷ್ಟು ಡ್ರಾ ಮಾಡಿದೆ ಅಂತೇಳಿ ಸರ್. ಕೆಲಸ ಮಾಡಬೇಕಾದ್ರೆ ಜಂಡೆತ್ತೋದು, ಇನ್ನೊಬ್ಬರ ಮೇಲೆ ಆರೋಪ ಮಾಡೋದು, ಒಬ್ಬ ಮಂತ್ರಿ ಆರೋಪ ಮಾಡೋದಕ್ಕೂ, ಒಬ್ಬ ಸಾರ್ವಜನಿಕ ಆರೋಪ ಮಾಡೋದಕ್ಕೂ ಹೆಚ್ಚಿಗೆ, ಒಬ್ಬ MP ಆಗಿ ಕೇಂದ್ರ ಸರ್ಕಾರದಿಂದ ನಡೀತಾ ಇದ್ದು, ರಾಜ್ಯ ಸರ್ಕಾರ ನಡೀತಾ ಇದ್ದು ಸರ್. ಇಡೀ ಏನು SN ಮೇಲೆ ಆರೋಪ ಮಾಡಿದೆ, ಇನ್ನೊಬ್ಬರ ಮೇಲೆ ಆರೋಪ ಮಾಡಿದೆ, ಆ ಕೆರೆ ಈ ಕೆರೆ ಅಂತೇಳಿ 10 ನಿಮಿಷದಲ್ಲಿ ಖಾಲಿ ಮಾಡಿಸ್ಬೋದು. ನಿನ್ನ ಕೆಲಸ ಏನು ಮಾಡ್ತಾಯಿದ್ದೀವಿ ಗೊತ್ತಾ? ಯಾರಾದರೂ ಕೆರೆ ಒತ್ತುವರಿಗೋ, ಕೆರೆ ಪಾಣಿ ಮಾಡಿದಾರ ಅಂತೇಳಿ AC ಆಫೀಸಿಗೆ ಕೆಲಸ ಆಗಿದೆ, AC ಬೆದರಿಕೆ ಹಾಕೋದು ತಹಸೀಲ್ದಾರ್, ಏ ಅವ್ರು ಪಾಳೆ ಕತೆ ಮಾಡ್ರಿ, ನೀನು ಯಾವುದು ಸಾಧ್ಯ? ಯಾವತ್ತು KH ನಾನು ಹೇಳೋದು, KH ಮುನಿಯಪ್ಪ ಕಿಟ್ಟನೋ ಒಳ್ಳೆಯವನು ಅದು ಬೇರೆ, ಅಭಿವೃದ್ಧಿ ಮಾಡಿ. ಯಾವತ್ತಾದರೂ KH ಮುನಿಯಪ್ಪ
ಇದು ಪೊಲೀಸ್ ಸ್ಟೇಷನ್ ಫೋನ್ ಮಾಡಿಲ್ಲ, ಊರುಗಳಲ್ಲಿ ಜಗಳ ಇಟ್ಟಿಲ್ಲ. ಸ್ವಾಮಿ ನೀನು ಇಟ್ಟಿಲ್ಲ, ಒಪ್ಕೊಂತೀನಿ. ನೀನು ಮಾಡ್ತಾರೆ ಅದೇನು ಇಟ್ ಅಂಡ್ ರನ್ ಕೇಸ್ ಯಾಕೆ ಮಾಡ್ತಿದೀಯಾ? ಅಧಿಕಾರ ಇದೆ. ಎಸ್ ಎನ್ ಅನ್ನ ಹೊಡಿ, ನಂಜೇಗೌಡನ ಹೊಡಿ, ಕೋಲಾರ ಅಭಿವೃದ್ಧಿ ಮಾಡು. ಇದು ಆಗ್ತಿಲ್ಲ. ಈಗ ನೆಕ್ಸ್ಟ್ 2023 ನಿಮ್ಮ ಪ್ರಕಾರ ಯಾರು ಸಿ ಎಂ ಆದರೆ ರಾಜ್ಯ ಸ್ವಲ್ಪ ಅಭಿವೃದ್ಧಿ ಆಗ್ಬೋದು ಅನಿಸುತ್ತೆ ನಿಮಗೆ? ಸರ್, ಇವತ್ತಿನ ಪರಿಸ್ಥಿತಿಯಲ್ಲಿ ಯಾಕೋ ಒಂದು ದೊಡ್ಡ ಅನುಮಾನಗಳು ಕಾಣ್ತದೆ. ಈ ಕಡೆ ಸಿದ್ದರಾಮಯ್ಯ ಆಗಬೇಕು, ಈ ಕಡೆ ಡಿ ಕೆ ಶಿವಕುಮಾರ್ ಆಗಬೇಕು, ಈ ಕಡೆ ಸಂತೋಷ್ ಜಿ ಆಗಬೇಕು ಅಂತ ಹೊರಟವ್ರು. ಒಂದು ಒಳಗುಟ್ಟು ನನ್ನ ಒಂದು ಲೋಕಲ್ ಲೆಕ್ಕಾಚಾರ ಪ್ರಕಾರ ಜೆ ಡಿ ಎಸ್ ಕುಮಾರ್ ಸರ್ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಕಾಂಗ್ರೆಸ್ನ ಹೊಡೆದಾಕ್ತಾರೆ ಅನ್ನೋ ಬಿ ಜೆ ಪಿಯವರು, ಎರಡು ಗುಂಪು ಮಾಡಿ ಮತ್ತೆ ಬಿ ಜೆ ಪಿಯವರು ಅಧಿಕಾರಕ್ಕೆ ತಗೊಳ್ತಾರೆ ಅಂತ ಒಂದು ದೊಡ್ಡ ಮಟ್ಟದ ಒಂದು ಭಯ ಕಾಡ್ತೀವಿ. ಜಾತಿ ಒಂದು ಸಮೂಹವನ್ನು ಅಡ್ಡ ಇಟ್ಟು 100-115 ಸೀಟ್ ಮೆಜಾರಿಟಿ ಬಂದು ಹೊಡಿತಾರೇನೋ. ಯಾಕಂದರೆ ಈಗಾಗಲೇ ನಾವು ರಾಷ್ಟ್ರಾದ್ಯಂತ ನೋಡ್ತಾ ಇದ್ದೀವಿ, ಏನು ಸಾಧ್ಯ ಇಲ್ಲದಂತಲ್ಲ. ಇದು ಆದರೆ ಇಡೀ ಸಂವಿಧಾನಕ್ಕೆ ಮಾಡಿದ ದ್ರೋಹ. ಜೆ ಡಿ ಎಸ್ಸೇ ಬರಲಿ, ಕಾಂಗ್ರೆಸ್ಸೇ ಬರಲಿ, ಯಾರಿಗೆ ಅಧಿಕಾರ ಬಂದರೆ ಅವ್ರಿಗೆ ಅಧಿಕಾರ ಬಿಡದೆ ಪಾರ್ಟಿನ ಹೊಡೆದ್ರೆ ಇವತ್ತಿನ ಪ್ರಕಾರ 100-200% ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೂ ಕಾಂಗ್ರೆಸ್ ನಡೀತಾರೆ. ಎಲ್ಲ ಷಡ್ತಂತ್ರಗಳು ನಡೀತಿದೆ ಈಗ. ಯಾಕಂದರೆ ಕೋಲಾರ ರಾಜಕಾರಣದಲ್ಲಿ ನೋಡೋಕೆ ಹೋದರೆ ನಾನು ಕಾಂಗ್ರೆಸ್ಸಲ್ಲಿ ಇದ್ದೀನಿ, ಸಿದ್ದರಾಮಯ್ಯಲ್ಲಿ ಇದ್ದೀನಿ ಅಂದರೆ ಸರ್ ಜನವರಿ 14 ಕ್ಯಾರ್ಯಾರು ಬಿ ಜೆ ಪಿಗೆ ಹೋಗ್ತಾರೋ ನನಗೆ ಗೊತ್ತಾಗಲ್ಲ. ಒಂದು ಕಾಲು ಆ ಕಡೆ ಇಟ್ಕೊಂಡವ್ರು, ಒಂದು ಕಾಲು ಇವನ್ನೇನು ಸರ್ ಅಭಿವೃದ್ಧಿ ಮಾಡೋದು? ನೀವೇ ತೀರ್ಮಾನ ಮಾಡ್ರಿ, ನಾವೇನು ಹೇಳೋಕ್ಕಾಗಲ್ಲ. ಸರ್ ತಿಂದವನು ಪುಣ್ಯಾತ್ಮ, ಹಾಳಾದವನು ಮಧ್ಯಮ ವರ್ಗದವನು ಬಡವ. ಅವನ ಹೆಂಡತಿ ಮಕ್ಕಳು ಎಲ್ಲ ಚೆನ್ನಾಗಿದ್ದಾರೆ. ಸೊ ಯಾರು MLA ಆದರು, MP ಆದರು, CM ಆದರು ಬಡವರು? ಕೋಲಾರಕ್ಕೆ ಚೆನ್ನೈನಂಥವರು, ಬರೇಗೌಡನಂಥವರು, ದಾವೀರಪ್ಪನಂಥವರು, ವೆಂಟಗಿರಪ್ಪನಂಥವರು, ಹೊಗಳಗೇರಿ ನಾರಾಯಣಗೌಡ ಅಂತ ಅವರು, ಮುಳಬಾಗಲ ಮುನಿಯಪ್ಪ ಅಂತೇಳಿ ಒಬ್ಬ MLA ಇದ್ರು, ಜೋರಾಗಿ ಮಾತಾಡ್ತಾರೆ ಇಡೀ ರಾಜ್ಯದಲ್ಲಿ ಸುದ್ದಿ, ವೆಂಕಟೇಶಪ್ಪ ಅಂತೇಳಿ ಬಂದು ವೆಂಕಟೇಶಪ್ಪ ಸರ್ ಅಂಥವ್ರು ಬರ್ಬೇಕು ಸರ್. ಇನ್ನೂ ಆ ಥರ ರಾಜಕಾರಣ ಉಳಿದಿದೆ ಕರ್ನಾಟಕದಲ್ಲಿ, ಉಳಿದಿದೆ. ಆದರೆ ವೋಟರ್ಸ್ ನಾವು ತಲೆ ಮಾರ್ಕೊಳ್ಳೋದು ಬಿಡಬೇಕು. 500 ರೂಪಾಯಿಗೆ, 1,000 ರೂಪಾಯಿಗೆ, ಒಂದು ಕುಕ್ಕರ್ಗೆ, ಒಂದು ಚಿಕನ್ಗೆ ಇವತ್ತು ಒಂದು ಎಲೆಕ್ಷನ್ ಬಂದರೆ 20% ಯುವಕರು ಗಾಂಜಾ ಮತ್ತು ಮದ್ಯದ ಅಮಲಲ್ಲಿ ಎಲೆಕ್ಷನಲ್ಲಿ ಹಾಳಾಗಿ ಹೋಗ್ತಿದ್ದಾರೆ. ನಾಳೆ ನಮ್ಮ ಮಕ್ಕಳು ನಮ್ಮ ಕೈಗೆ ಸಿಕ್ತಿಲ್ಲ. ಇದನ್ನು ಯಾವತ್ತು ನಾವು ವೋಟರ್ಸ್ ತಿಳ್ಕೊಂಡು ನೀನು ಕಾಂಗ್ರೆಸ್ ಕನಾಕೋ ದಳ್ಕನಾಕೋ ಬಿ ಜೆ ಪಿ ಇಂಡಿಪೆಂಡೆಂಟ್ ನಮ್ಗೆ ಅದು ಕೇಳ್ತಿಲ್ಲ. ಒಬ್ಬ ಪ್ರಬುದ್ಧ ರಾಜಕಾರಣಿಗೆ ಯಾರಿಗಾದ್ರೂ ಹಾಕ್ರಿ, ಗಲ್ಪಟ್ಟು ಇಟ್ಕೊಂಡು ಕೇಳಬೇಕು. ಯಾಕೆ ಸರ್ ಯಾವುದೋ ಕಾಂತಾರ ಸಿನಿಮಾಲಿ ಒಂದು ಸೀನ್ ನೋಡಿಸಿದ್ರೆ ಅದು ಚೆನ್ನಾಗಿಲ್ಲ ಅಂತೇಳಿ ನಾವು ಕೂಗ್ಲಿಕ್ತೀರಿ? ಯಾಕೋಲೇ MLA ನೀನು ಕೆಲಸ ಮಾಡಿಲ್ಲ ಅಂತ ಕೇಳೋಕ್ಕಾಗಲ್ಲ ಯಾವನೂ. ಇಲ್ಲ ಸರ್, ನಾವು ಕಳ್ಕೊಂಡು ಫಸ್ಟ್ ನಾವು ಸರ್ ಹೋಗಬೇಕು, ನಾವು ಸರೋದು ಅದು ಸರ್ ಹೋಗುತ್ತೆ. ಅಲ್ಲ ಸರ್, ನಮ್ಮಪ್ಪ ಹುಟ್ಟಿಸಿರೋ ಅಪ್ಪನ ನಾನು ಅಪ್ಪ ನಾನು ಬಿಟ್ಬಿಟ್ಟು ಇವನು ಯಾರ ರಮೇಶ್ ಕುಮಾರ್ನ MPನ ಮುಖ್ಯಮಂತ್ರಿನ ಅಪ್ಪ ಅಂದರೆ ಏನು ಸರ್ ಬೆಲೆ ಇದೆ? ಸಂವಿಧಾನಕ್ಕೆ ಏನು ಸರ್ ಬೆಲೆ ಇದೆ? ಅಂಬೇಡ್ಕರ್ ನಮ್ಗೆ ಇದನ್ನು ಹೇಳ್ಕೊಟ್ಟಿದ್ದು. ಫಸ್ಟ್ ನಾವು ಬದಲಾವಣೆ ಆಗಬೇಕು ಸರ್, ಇಷ್ಟು ಹೇಳೋಕ್ಕಂತ ಇಷ್ಟಪಡ್ತೀನಿ ಸರ್. ಸೊ ಇದಿಷ್ಟು ಕೋಲಾರದ ರೈತ ಮುಖಂಡರ ಮಾತು. ಸೊ ನಾವು ತುಂಬ ಹೊತ್ತು ಕೇಳಿದ್ದೀವಿ, ಯಾವುದೇ ಸರ್ಕಾರ ಬಂದರೂ, ಯಾರೇ ರಾಜಕಾರಣಿಗಳು MLA ಆದರೂ, ಮಂತ್ರಿಗಳಾದರೂ, MPಗಳಾದರೂ, ಅಥವಾ CM ಆದರೂ ಕೂಡ ರೈತರ ಬದುಕು ಬದಲಾವಣೆ ಆಗ್ತಾಯಿಲ್ಲ. ಲೋಕಲ್ ಅವರು MLA ಆದರೆ ಸರಿ ಆಗಬಹುದು, ಜೊತೆಗೆ ಜನನೂ ಕೂಡ ಪ್ರಶ್ನೆ ಮಾಡಬೇಕು. ತುಂಬ ಒಳ್ಳೆ ಎಕ್ಸಾಂಪಲ್ ಕೊಟ್ಟರು, ಕಾಂತಾರ ಸಿನಿಮಾದ ಒಂದು ದೃಶ್ಯದ ಬಗ್ಗೆ ನಾವು ಮಾತನಾಡ್ತೀವಿ, ಯಾವುದೋ ಒಂದು ಸಿನಿಮಾದ ದೃಶ್ಯದ ಬಗ್ಗೆ ಮಾತನಾಡ್ತೀವಿ, ಆದರೆ MLA ಕೆಲಸ ಮಾಡಲಿಲ್ಲ ಅಂದರೆ ಯಾಕೆ ಕೇಳ್ತಾ ಇಲ್ಲ? ಸೊ ಆ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಬೇಕು ಅನ್ನೋದು ರೈತ ಮುಖಂಡರು ಹಾಗೂ ಕೋಲಾರ ಜನರ ಮಾತು.